ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನೆಲ್. ನಾನು ಶ್ವೇತಾ ಕಾಕಡೆ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು 4 ಸ್ಕಿನ್ ಟೈಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಹೇಗೆ ನಾವು ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಳ್ಬೋದು, ಇದ್ರ ಬಗ್ಗೆ ಆಗಿರುತ್ತೆ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ನಿಮ್ಮಲ್ಲಿ ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಹೇಗೆ ನಮ್ಮ ಸ್ಕಿನ್ ಟೈಪ್ ತಿಳ್ಕೊಳ್ಬೋದು, ನನ್ನ ಸ್ಕಿನ್ ಡ್ರೈ ಸ್ಕಿನ್ನಾ, ಆಯಿಲಿ ಸ್ಕಿನ್ನಾ, ಇಲ್ಲ ಕಾಂಬಿನೇಷನ್ ಸ್ಕಿನ್ನಾ, ಹೇಗೆ ತಿಳ್ಕೊಳ್ಳೋದು ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಕೆಲವ್ರಿಗೆ. ಸೊ ಇವತ್ತಿನ ವಿಡಿಯೋನಲ್ಲಿ 4 ಸ್ಕಿನ್ ಟೈಪ್ಸ್ ಮನೆಯಲ್ಲೇ ಹೇಗೆ ನೀವು ತಿಳ್ಕೊಳ್ಬೋದು, ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ ದೂರ ಮಾಡ್ಬೋದು ಈ ಒಂದು ವಿಡಿಯೋನ ನೋಡಿ ನೀವು. ಸೊ ಬನ್ನಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮ ಸ್ಕಿನ್ ಟೈಪ್ 4 ಸ್ಕಿನ್ ಟೈಪ್ಸ್ ಇರುತ್ತೆ. ಡ್ರೈ ಸ್ಕಿನ್ ಟೈಪ್, ನಾರ್ಮಲ್ ಸ್ಕಿನ್ ಟೈಪ್, ಆಯಿಲಿ ಸ್ಕಿನ್ ಟೈಪ್, ಹಾಗೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಇರುತ್ತೆ. ಮೊದಲನೇದಾಗಿ ಡ್ರೈ ಸ್ಕಿನ್ ಬಗ್ಗೆ ಹೇಳ್ತೀನಿ. ಡ್ರೈ ಸ್ಕಿನ್, ನಮ್ಮ ಡ್ರೈ ಸ್ಕಿನ್ನ ಹೇಗೆ ತಿಳ್ಕೊಳ್ಳೋದು? ಫಸ್ಟ್ ಸ್ಟೆಪ್, ನಿಮ್ಮ ಮುಖನ ಚೆನ್ನಾಗಿ ತೊಳ್ಕೊಳ್ಳಿ, ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಯಾವುದೇ ಫೇವ್ರೆಟ್ ಫೇಸ್ ವಾಶಿಂದ ನೀವು ಮುಖನ ತೊಳ್ಕೊಂಡ್ಬಿಟ್ಟು ಡ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು 50 ಮಿನಿಟ್ಸ್ ಆದರೂ ಹಾಗೆ ಬಿಡಿ. ಯಾವುದೇ ಕ್ರೀಮ್ ಆಗಲಿ, ಯಾವುದೇ ಮಾಯಿಶ್ಚರೈಸ್ ಆಗಲಿ, ಪೌಡರ್ ಆಗಲಿ, ಯಾವುದೂ ಅಪ್ಲೈ ಮಾಡಬೇಡಿ. 50 ಮಿನಿಟ್ಸ್ ತನಕ ಹಾಗೆ ಬಿಡಿ. ಆಮೇಲೆ ನಿಮ್ಮ ಸ್ಕಿನ್ ಏನಾದರೂ ನಿಮಗೆ ಡ್ರೈನೆಸ್ ಥರ ಅನಿಸ್ತಾ ಇದ್ರೆ, ಈ ಥರ ಎಳ್ಕೊಂಡಂಗೆ ಅನಿಸ್ತಾ ಇದ್ರೆ, ಹಾಗೆ ನಿಮಗೆ ತುಂಬಾ ಇರಿಟೇಟ್ ಅನಿಸ್ತಾ ಇದ್ರೆ, ನಿಮ್ಮ ಮುಖದ ಮೇಲೆ ವೈಟ್ ಪ್ಯಾಚಸ್ ಹಾಗೆ ತುಂಬ ಇರಿಟೇಟ್ ಆಗ್ತಾ ಇದ್ರೆ, ನಿಮ್ಮ ಸ್ಕಿನ್ ಟೈಪ್ ಬಂದುಬಿಟ್ಟು ಡ್ರೈ ಸ್ಕಿನ್ ಆಗಿರುತ್ತೆ. ಸೊ ಇವೆಲ್ಲ ಕ್ವಾಲಿಟೀಸ್ ಇರುತ್ತೆ ಡ್ರೈ ಸ್ಕಿನ್ನಲ್ಲಿ. ಸೊ ಈಗ ನಾರ್ಮಲ್ ಸ್ಕಿನ್ ಟೈಪ್, ನಾರ್ಮಲ್ ಸ್ಕಿನ್ ಟೈಪ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸೇಮು, ಮುಖನ ತೊಳ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ ಮುಖನ. ಒಂದು ಫಿಫ್ಟಿ ಮಿನಿಟ್ಸ್ ಬಿಡಿ. ಏನು ಮಾಯಿಶ್ಚರೈಸ್, ಪೌಡರ್, ಯಾವುದೇ ಪ್ರಾಡಕ್ಟ್, ಯಾವುದೇ ಕ್ರೀಮ್ ಆಗಲಿ ಏನು ಹಚ್ಕೊಂಡ್ಬಿಡಿ, ಹಾಗೆ 50 ಮಿನಿಟ್ಸ್ ಬಿಡಿ. ನಿಮ್ಮ ಸ್ಕಿನ್ ಟೈಪ್ ನಾರ್ಮಲ್ ಇದ್ದಲ್ಲಿ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಇರುತ್ತೆ, ಹಾಗೆ ನಿಮಗೆ ಡ್ರೈನೆಸ್ ಅನಿಸೋದಿಲ್ಲ, ವೈಟ್ ಪ್ಯಾಚಸ್ ಇರೋದಿಲ್ಲ, ಇರಿಟೇಟು ನಿಮಗೆ ಆಗ್ತಾ ಇರಲ್ಲ, ಹಾಗೆ ಒಂದು ಟಿಶ್ಯೂ ಪೇಪರ್ನ ತೊಗೊಳ್ಳಿ, ಹೀಗೆ ಮುಖದ ಮೇಲೆ ಇಟ್ಕೊಳ್ಳಿ. ಒಂದು 5 ಮಿನಿಟ್ಸ್ ಇಟ್ಕೊಳ್ಳಿ. 5 ಮಿನಿಟ್ಸ್ ಆದಮೇಲೆ ನೋಡಿ, ಏನಾದರೂ ಆಯಿಲ್ ಏನು ಅಬ್ಸರ್ವ್ ಮಾಡಿಲ್ಲ ಅಂದರೆ ನಿಮ್ಮ ಮುಖ ಬಂದುಬಿಟ್ಟು ನಾರ್ಮಲ್ ಸ್ಕಿನ್ ಟೈಪ್ ಆಗಿರುತ್ತೆ. ಸೊ ಈಗ ಆಯಿಲಿ ಸ್ಕಿನ್, ಫಸ್ಟ್ ಸ್ಟೆಪ್ ಸೇಮ್ ಆಗಿರುತ್ತೆ, ಮುಖನ ತೊಳ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ. ಒಂದು 50 ಮಿನಿಟ್ಸ್ ಬಿಡಿ. 50 ಮಿನಿಟ್ಸ್ ಆದಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ. ಈ ಥರ ಫುಲ್ಲು ಮುಖದ ಮೇಲೆ ಈ ಥರ ಹಾಕ್ಕೊಳ್ಳಿ. ಹಾಕೊಂಡ್ಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಹೋಲ್ಡ್ ಮಾಡಿ. ಮುಖದ ಮೇಲೆ ಈ ಥರ ಹಾಕೊಂಡ್ಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಹೋಲ್ಡ್ ಮಾಡಿ. ಅದಾದಮೇಲೆ ಟಿಶ್ಯೂ ಪೇಪರ್ನಲ್ಲಿ ಆಯಿಲ್ ಕಾಣಿಸ್ತಾ ಇರುತ್ತೆ, ಆಯಿಲ್ ಎಲ್ಲ ಎಳ್ಕೊಂಡಿರುತ್ತೆ ಟಿಶ್ಯೂ ಪೇಪರು, ಆಗ ನಿಮಗೆ ಗೊತ್ತಾಗುತ್ತೆ ಟಿಶ್ಯೂ ಪೇಪರ್ ಮೇಲೆ ಆಯಿಲಿನೆಸ್ ಬಂದಿದೆ ಅಂತ. ಹಾಗೆ ಏನಾದರೂ ಆದರೆ ನಿಮ್ಮ ಸ್ಕಿನ್ ಟೈಪ್ ಬಂದುಬಿಟ್ಟು ಆಯಿಲಿ ಸ್ಕಿನ್ ಟೈಪ್ ಆಗಿರುತ್ತೆ. ಆಯಿಲಿ ಸ್ಕಿನ್ ಟೈಪ್ ಇರೋರು ಸ್ಕಿನ್ನು ತುಂಬಾ ಶೈನಿ ಥರ ಇರುತ್ತೆ, ಹಾಗೆ ಅಂಟಂಟಿರುತ್ತೆ. ಆಯಿಲಿ ಸ್ಕಿನ್ ಇರೋರು ಅವ್ರ ಸ್ಕಿನ್ ಬಗ್ಗೆ ತುಂಬಾ ಕೇರ್ ತೊಗೊಳ್ಬೇಕು. ಫೇಸ್ ವಾಶ್ನ 3-4 ಟೈಮ್ಸ್ ಆದರೂ ವಾಶ್ ಮಾಡಲೇಬೇಕು ಒಂದು ದಿನಕ್ಕೆ, ಇಲ್ಲಾಂದರೆ ಪಿಂಪಲ್ಸ್ ಆಗೋದು ತುಂಬಾ ಚಾನ್ಸಸ್ ಇರುತ್ತೆ. ಸೊ ಈಗ ಕಾಂಬಿನೇಷನ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಹೇಗೆ ತಿಳ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಕಾಂಬಿನೇಷನ್ ಸ್ಕಿನ್ಗೂ ಕೂಡ ಫಸ್ಟ್ ಸ್ಟೆಪ್ ಸೇಮ್ ಇರುತ್ತೆ. 50 ಮಿನಿಟ್ಸ್ ಆದಮೇಲೆ ಟಿಶ್ಯೂ ಪೇಪರ್ನ ತೊಗೊಳ್ಳಿ, ಮುಖದ ಮೇಲೆ ಈ ಥರ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಹೋಲ್ಡ್ ಮಾಡಿ. ಟಿ ಝೋನಲ್ಲಿ ಮಾತ್ರ ಆಯಿಲಿ ಇದ್ದರೆ ನಿಮ್ಮ ಸ್ಕಿನ್ ಟೈಪ್ ಬಂದುಬಿಟ್ಟು ಕಾಂಬಿನೇಷನ್ ಸ್ಕಿನ್. ಟಿ ಝೋನ್ ಅಂದರೆ ನಿಮ್ಮ ಟಿ ಝೋನಲ್ಲಿ ಮಾತ್ರ ಆಯಿಲ್ ಇರುತ್ತೆ, ಫೋರ್ಹೆಡ್, ನೋಸ್, ಆಮೇಲೆ ಚಿನ್, ಈ ಪಾರ್ಟಲ್ಲಿ ಮಾತ್ರ ನಿಮ್ಮ ಫೇಸ್ ಆಯಿಲಿ ಆಗಿರುತ್ತೆ. ಇಲ್ಲಿ ಚೀಕ್ಸ್ಗೆ, ಐ, ಅಂಡರ್ ಐ, ಈ ಕಡೆ ಎಲ್ಲ ನಿಮಗೆ ನಾರ್ಮಲ್ ಸ್ಕಿನ್ ಆಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಮನೆಯಲ್ಲೇ ಹೇಗೆ ನಾವು ನಮ್ಮ ಸ್ಕಿನ್ ಟೈಪ್ ಕಂಡುಹಿಡಬಹುದು ಅಂತ. ಈ ವಿಡಿಯೋನ ಎಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ, ಯಾಕಂದರೆ ನೀವು ಲೈಕ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನಿಮಗೂ ಯೂಸ್ಫುಲ್ ಆಗಿದೆ, ಮನೇಲಿ ನೀವು ಟ್ರೈ ಮಾಡಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ, ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ. ಇಲ್ಲಾಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ, ವಿಡಿಯೋನ ಮಿಸ್ ಮಾಡ್ಕೊತೀರ. ಸೊ ಮತ್ತೆ ನಾನು ನನ್ನ ಮುಂದಿನ ವಿಡಿಯೋಂದಿಗೆ ಸಿಗ್ತೀನಿ ಒಂದು ಹೊಸ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಎಲ್ಲರೂ ಖುಷಿ ಖುಷಿಯಾಗಿರಿ, ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್, ನಮಸ್ತೆ.